ನಗರಸಭೆಯಲ್ಲಿ ನಡೆಯುತ್ತಿರುವ ಅಕ್ರಮವನ್ನು ತಡೆಗಟ್ಟಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಮಧ್ಯವರ್ತಿಗಳ ಆವಳಿ ಹೆಚ್ಚಾಗಿದ್ದು ಅಧಿಕಾರಿಗಳು ಮತ್ತು ಸಾರ್ವಜನಿಕರ ನಡುವಿನ ಕೆಲಸಗಳು ಇನ್ನಷ್ಟು ವೇಗವಾಗಿ ನಡೆಯಬೇಕು. ಮಧ್ಯವರ್ತಿಗಳ ಆವಳಿಯನ್ನು ಶೀಘ್ರದಲ್ಲೇ ತಪ್ಪಿಸಲು ಕ್ರಮ ವಹಿಸುತ್ತೇನೆ. ಇದೇ ರೀತಿ ಮುಂದುವರೆದರೆ ಅಧಿಕಾರಿಗಳಿಗೆ ಗೇಟ್ ಪಾಸ್ ನೀಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಹಿಂದೆ ಭ್ರಷ್ಟಾಚಾರದ ಅನೇಕ ಪ್ರಕರಣಗಳು ನಮ್ಮ ಮುಂದೆ ಬಂದಿದ್ದು ಇನ್ನು ಮುಂದೆ ಯಾವುದೇ ಆರೋಪಗಳು ನಮ್ಮ ಮುಂದೆ ಬರಬಾರದು. ಪೌರ ಕಾರ್ಮಿಕರ ಶೇಕಡ 100ರಷ್ಟು ಹುದ್ದೆಗೆ ಕೇವಲ ಶೇಕಡ 40ರಷ್ಟು ಭರ್ತಿಯಾಗಿದೆ. ಇನ್ನುಳಿದ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಲಾಗುವುದು. 37 ಕೋಟಿ ರೂಪಾಯಿ ವೆಚ್ಚದಲ್ಲಿ UGD ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಖಡಕ್ ಸೂಚನೆಯನ್ನು ನೀಡಿದ ಶಾಸಕರು ನಗರಸಭೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಸ್ಪಂದಿಸಿ ಆದಷ್ಟು ಬೇಗ ಎಲ್ಲ ಕೆಲಸಗಾರಿಗಳನ್ನು ಮಾಡಬೇಕು ಎಂದು ತಾಕೀತು ಮಾಡಿದ್ದಾರೆ. ವರದಿ ಕುಮಾರ್, ನಂಜನಗೂಡು, ಧರಣಿ ಗರ್ಜನೆ ನ್ಯೂಸ್. ಈಗ ಅಂಡುವಿನಹಳ್ಳಿ ಬಡಾವಣೆ ವಿಚಾರದಲ್ಲಿ, ಈಗ ಖಾತೆ ಬದಲಾವಣೆ ವಿಚಾರದಲ್ಲಿ ಕೋಟ್ಯಂತರ ರೂಪಾಯಿ ಹಗರಣ ನಡೆದಿದೆ. ಜೊತೆಗೆ ನಗರಸಭಾ ಸರ್ಕಾರಿ ಭೂಮಿಯನ್ನೇ ಮಾರ್ಕೆಟಲ್ಲಿ ಅನ್ನೋ ದೊಡ್ಡ ಆರೋಪ ಇದೆ. ಈಗ ಅದ್ರ ವಿರುದ್ಧ ಏನಾದರೂ ನೀವು ತನಿಖೆ ಮಾಡಿಸ್ತೀರಿ? ಈಗ ಅದ್ರ ಮೇಲೆ ನಾನು ಇವಾಗ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಏನಾದರೂ ಬೇಕು ನನಗೆ, ವಿತೌಟ್ ಅಥಾರಿಟಿ ಐ ಕಾಂಟ್ ಸ್ಪೀಕ್. ಸೊ ಫಸ್ಟ್ ನನ್ನ ಏನು ಡಾಕ್ಯುಮೆಂಟ್ಸ್ ಏನು ಬೇಕಾಗಿದೆ ಅದನ್ನು ನಾನು ಕಲೆಕ್ಟ್ ಮಾಡಿಕೊಂಡು ನಾನು ಸ್ವಲ್ಪ ಸ್ಟಡಿ ಮಾಡ್ತೇನೆ. ಅದಕ್ಕೆ ನಾನು ತಿಳ್ಕೊಂಡು ಕಂಪ್ಲೀಟಾಗಿ ತಿಳ್ಕೊಂಡು ಆ ನಂತರ ತಮಗೆ ನಾನು ಹೇಳ್ತೇನೆ ಯಾವ ರೀತಿ ಅದು ಕ್ರಮ ತೊಗೊಬೋದು, ಯಾವ ಹಗರಣ ನಡೆದಿದೆಯಾ, ನಡೆದಿದ್ರೆ ಯಾವ ಥರ ನಡೆದಿದೆ, ಏನು ಆ್ಯಕ್ಚುಲಿ ಹಗರಣ ಏನಾಗಿದೆ ಅನ್ನೋದನ್ನು ನಾನು ತಿಳ್ಕೊಂಡು ತಮಗೆ ತಿಳಿಸ್ತೇನೆ ಅದನ್ನು. ಈಗ ನಗರಸಭೆ ಪ್ರಮುಖ ಬದಲಾವಣೆ ಏನು ಸರ್? ನೀವು ಪ್ರಮುಖ ಬದಲಾವಣೆ ಹೇಳಿದ್ನಲ್ಲ, ಈಗಾಗಲೇ ಪ್ರೈಮ್ ಫೋಕಸ್ ನಮಗೆ 0 ಟಾಲರೆನ್ಸ್ ಫಾರ್ ಕರಪ್ಷನ್, ಭ್ರಷ್ಟಾಚಾರ ಆಗದೇ ಇರೋಂಗೆ ನಾವು ರೆಗ್ಯುಲೇಟರ್ನ ಮಾಡ್ಕೊಂಡು ಹೋಗ್ತೇವೆ. ಅಫ್ಕೋರ್ಸ್ ಎಂಟೈರ್ಲಿ 100% ನಾವು ಮಾಡೇ ಮಾಡ್ತೀವಿ ಆಗೋಗ್ತದೆ ಅನ್ನೋದು ಕೂಡ ದಟ್ ಈಸ್ ಕ್ಲೋಸ್ ಟು ಇಂಪಾಸಿಬಲ್. ಬಟ್ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸಿಟ್ಟಿಂಗ್ ಅಧಿಕಾರಿಗಳ ವಿರುದ್ಧ ಏನಾದರೂ ಗೇಟ್ ಪಾಸ್ ಕೊಡ್ತೀರಿ ಸರ್? ಈಗ 3 ವರ್ಷ 2 ವರ್ಷ ಇದರಲ್ಲ ಅಧಿಕಾರಿಗಳಿಗಾಗಲೇ ಅಜೆಂಡಾ ಉಳಿದ ಸಿ ನಮ್ಮ ಅಧಿಕಾರಿಗಳಿಗೆ ನಾನು ಇದು ನಗರಸಭೆಯಲ್ಲಿ ನಮ್ಮದು ಫಸ್ಟ್ ಮೀಟಿಂಗು, ಈ ದಿನ ನಾನು ಅವ್ರಿಗೆ ಅಡ್ವೈಸ್ ಮಾಡಿದ್ದೇನೆ ಯಾ ಮುಂದಿನ ದಿನ ಈ ಥರ ಆಗದೆ ಹೆಂಗೆ ತಾವು ಗಮನ ಇಟ್ಕೊಂಡು ತಾವು ಮಾಡಿ ಅಂತ. ಟ್ರಾನ್ಸ್ಫರ್ಸು ಎಲ್ಲ ನಮ್ಮ ಯಾವ ರೀತಿ ಆಗ್ತದೆ ಅದು ವಾಸ್ತವ ಆಗೋಂಡು ಹೋಗ್ತದೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಯಸೋದಿಲ್ಲ. ಬಟ್ ಇವತ್ತಿನ ಮೀಟಿಂಗ್ಗೆ ನಾವು ಮಾತಾಡೋದಾದರೆ ನಮ್ಮ ನಗರಸಭೆ ಅಧಿಕಾರಿಗಳೇ ನಾವೆಲ್ಲರೂ ಕೂಡ ಓಪನ್ ಆಯಿತು ಕೂಡ ಹೇಳಿದ್ದಾರೆ, ಅವರು ಅಡ್ವೈಸ್ ಮಾಡಿದ್ದಾರೆ ಯಾವುದೇ ಥರದ ಭ್ರಷ್ಟಾಚಾರ ಆಗಲಿ ಏಜೆಂಟ್ಗಳನ್ನ ಇನ್ವಾಲ್ವ್ ಮಾಡೋದಾಗಲಿ ಆಗದೇ ಇರಲಿ, ಜನರಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಸಿಂಗಲ್ ವಿಂಡೋ ವ್ಯವಸ್ಥೆ ಆಗಲಿ, ಅವ್ರು ಬಂದು ಮಾಡಿಸ್ಕೊಂಡು ಹೋಗೋದಾಗಲಿ, ಡೈರೆಕ್ಟಾಗಿ ಡಿಲೇ ಡಿಸ್ಚಾರ್ಜ್ ಆಫ್ ಡ್ಯೂಟಿಯಲ್ಲಿ ಯಾವುದೇ ಥರದ ಡಿಲೇ ಆಗದೇ ಇರಲಿ ಅಂತ ನಾನು ಕೂಡ ಅವ್ರಿಗೆ ಅಡ್ವೈಸ್ ಮಾಡಿದ್ದೇನೆ. ಅದೇ ರೀತಿ ಡಿಮ್ಯಾಂಡು ಅಕ್ಸೆಪ್ಟೆನ್ಸ್ ಇದೆ ಅದು ಕೂಡ ಆಗದೇ ಇರಲಿ ಅಂತ ನಾನು